ಶುಭೋದಯ ಗೆಳೆಯರೆ, ನಾವು ನಿನ್ನೆ ನೈಟು ಪೆಲ್ಲಿಂಗಿಗೆ ಬಂದು ರೀಚ್ ಆಗಿದ್ವಿ. ಸೊ ಇದೇ ನಮ್ಮ ರೂಮು, ನೈಟ್ ನೋಡಿರ್ತೀರಾ ವಿಡಿಯೋ. ಸೊ ಬೆಳಗ್ಗೆ ವ್ಯೂ ನೋಡ್ತೀರಾ ನಮ್ಮ ಬಾಲ್ಕನಿಯಿಂದ, ಕಂಪ್ಲೀಟ್ ಸ್ನೋ ಮೌಂಟೈನ್ಸ್ ಇದೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದೇ ವ್ಯೂ ನೋಡಿ, ಅಷ್ಟು ಸ್ನೋಫಾಲ್ ಆಗಿಲ್ಲ ಇನ್ನ ಕ್ಲೀನಾಗಿ, ಈ ಬೆಟ್ಟದಲ್ಲಿ ತುಂಬಾ ಆಗಿದೆ ನೋಡಿ. ಎದ್ದು ರೆಡಿ ಆದ್ವಿ. ಸೊ ಇಲ್ಲಿಂದ ಪೆಲ್ಲಿಂಗ್ ಸ್ಕೈ ವಾಕ್ ಇದೆ ಒಂದು, ಆ್ಯಂಡ್ ಇನ್ನೊಂದು ಬುದ್ಧ ಪಾರ್ಕ್ ಅಂತಲೂ ಇದೆ, ಅದನ್ನ ವಿಸಿಟ್ ಮಾಡೋಕೆ ಹೋಗ್ತಿದ್ದೀವಿ. ಅದಾದಮೇಲೆ ಇಲ್ಲಿಂದ ಸೀದಾ ಗ್ಯಾಂಗ್ಟಾಕ್ ಹೋಗೋ ಪ್ಲ್ಯಾನ್ ಇದೆ ಇವತ್ತು. ಆ್ಯಂಡ್ ನೋಡಿ, ಈಗ ಗಾಡಿ ಹತ್ರ ಬಂದಿದ್ದೀವಿ, ಫುಲ್ಲು ಚಳಿಯಿಂದ ನೋಡಿ, ಇಲ್ಲಿ ಸೀಟೆಲ್ಲ ಒಂಥರ ಫ್ರೀಸ್ ಆಗಿರೋ ಥರ ಆಗಿಬಿಟ್ಟಿದೆ. ಆ್ಯಂಡ್ ಈಗ ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಕೋಲ್ಡ್ ಸ್ಟಾರ್ಟು. ಗಾಡಿ ಸ್ವಲ್ಪ ಕೂಲ್ ಆಗ್ಬೇಕು, ಸರಿ ಹೀಟ್ ಆಗಬೇಕಲ್ಲ. ಫುಲ್ಲು ಚಳಿ ಚಳಿ ಆಗ್ಬಿಡೈತೆ ಗಾಡಿಗೆ ನೈಟ್ ಫುಲ್ಲು ನೋಡಿ. ಸೊ ಈಗ ಪೆಲ್ಲಿಂಗ್ ಸ್ಕೈ ವಾಕು ಬಂದು ಇಲ್ಲಿಂದ 2.2 kilometers ಇದೆ ನಮ್ಮ ಹೋಟೆಲಿಂದ. ಈಗ ಭಯ ಸ್ಕೈ ವಾಕ್, ಥ್ಯಾಂಕ್ ಯು. ಸ್ವಲ್ಪ ಕನ್ಫ್ಯೂಷನ್ ಆಗೋಗುತ್ತೆ ರೋಡ್ಸು. ಗ್ಲೌಸ್ ಬೇರೆ ಹಾಕೋ ಬಂದಿಲ್ಲ, ಕೈ ಫ್ರೀಸ್ ಆಗ್ತೈತೆ, 2 kilometers ಅಲ್ವಾ ಅಂತ ಹಾಗೆ ಬಂದ್ಬಿಟ್ಟಿದ್ದೀನಿ. ಸೊ ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ರೋಪ್ ವೇ ಕೂಡ ಇದೆ, ಅದು ಕೂಡ ಯೂಸ್ ಮಾಡ್ಬೋದು ನೀವು. ಇಲ್ಲಿಂದ ಅಂತೂ ಏನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ, ಸ್ನೋ ಮೌಂಟೈನ್ಸು. ಸೇಮ್ ಒಳ್ಳೆ ನಮ್ಮ ಪೋಖರಲ್ಲಿ ಶಿವ ಟೆಂಪಲ್ ಇದೆ, ಶಿವ ಟೆಂಪಲ್ಗೆ ಹೋಗ್ಬೇಕಾದ್ರೆ ಇದೇ ಥರ ರೋಡ್ ಇದೆ, ಇದೇ ಥರನೇ ಅನ್ಕೋ. ಅಲ್ಲಿಂದನೂ ಸೇಮ್ ವ್ಯೂ ಕಾಣಿಸುತ್ತೆ ಆ ಕಡೆ ಮೌಂಟೈನ್ಸು. ಈ ಬೆಟ್ಟ ಹತ್ತಬೇಕು, ಈ ಬೆಟ್ಟ ಹತ್ತಿದ್ರೆ ಟಾಪಲ್ಲಿ ಮಾಡಿಟ್ಟಿದ್ದಾರೆ. ಬುದ್ಧ ಸ್ಟ್ಯಾಚ್ಯೂ ಆ್ಯಂಡ್ ಸ್ಕೈ ವಾಕ್ ಇದೇನೆ. ಈಗ ಬೈಕ್ ಎಲ್ಲಿ ಪಾರ್ಕ್ ಮಾಡೋದು, ಬೈಕ್ ಪಾರ್ಕಿಂಗ್ ಇದ್ದಾರೆ. ಸೊ ಎಂಟರ್ ಆದ್ರಿ ಸ್ಕೈ ವಾಕು ಆ್ಯಂಡ್ ನೋಡಿ. ಸೊ ಒಬ್ರಿಗೆ ಟಿಕೆಟ್ 100 rupees ಅಂತೆ ಈ ಪೆಲ್ಲಿಂಗ್ ಬುದ್ಧ ಸ್ಟ್ಯಾಚ್ಯೂಗೆ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4:30 ತನಕ ಇರುತ್ತೆ ಓಪನ್. ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಟ್ಯಾಚ್ಯೂ ಮಾತ್ರ. ಅಚೇನ್ ರಿಜಿಕ್ ಬುದ್ಧ ಸ್ಟ್ಯಾಚ್ಯು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಗ್ಲಾಸ್ ವಾಕು ಅಂದರೆ ಸ್ಕೈ ವಾಕ್, ಗ್ಲಾಸ್ ಸ್ಕೈ ವಾಕ್. ಇಲ್ಲಿ ಬಂದು ಶೂ ಎಲ್ಲ ರಿಮೂವ್ ಮಾಡ್ಬೇಕು, ಯಾಕಂದರೆ ಸ್ಕ್ರಾಚಸ್ ಆಗುತ್ತೆ ಅಂತ ಅಪ್ಲೈಡ್ ಮಾಡಿಟ್ಟಿದ್ದಾರೆ. ಇಲ್ಲಿಂದ ಮೌಂಟೈನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸಿಕ್ಕಿಂ ಅಲ್ಲಿರೋ ಪೆಲ್ಲಿಂಗ್ ಡಿಸ್ಟ್ರಿಕ್ಟ್ ಅಲ್ಲಿ. ಇದು ಏನಕ್ಕಪ್ಪ ಇಷ್ಟೊಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂದ್ರೆ, ಇದೇ ಟಾಲೆಸ್ಟ್ ಚಂದ್ರಸಿಂಗ್ ಬುದ್ಧಿಸ್ಟ್ ಸ್ಟ್ಯಾಚ್ಯೂ ಇಡೀ ಪ್ರಪಂಚದಲ್ಲಂತೆ. ಇದ್ರದ್ದು ಹೈಟ್ ಬಂದ್ಬಿಟ್ಟು 137 feet. ಅಂಡ್ ಇದು ನೋಡ್ತಿರ್ಬೋದು ನೀವು, ಬುದ್ಧ ಅಂದ್ರೆ ಲೈಕ್ ಅದ್ರ ಚಿನ್ಮುದ್ರ ಹೀಗೆ ನಮಸ್ಕಾರ, ದಟ್ ಡಿಪಿಕ್ಸ್ ಅದ್ರ ಸಿಗ್ನಿಫಿಕೆನ್ಸ್ ಏನಂದ್ರೆ ಪೀಸ್ ಅಂಡ್ ಇಂಟೆಲಿಜೆನ್ಸ್. ಸೊ ಬನ್ನಿ ನೋಡೋದ ಇನ್ನ ಹತ್ರದಲ್ಲಿ ಅದ್ರದ್ದು ಹೇಗೆ ಒಂದೊಂದು ಫೀಚರ್ ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ಮೇಲೆ. ಈ ಥರ ಕಂಪ್ಲೀಟ್ ಆಗಿ ಮೇಲ್ಗಡೆ ತನಕ ಹೋಗಿದ್ವಿ, ಮೇಲೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈಗ ಮತ್ತೆ ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿಕೊಂಡು
ಇವಾಗ ನಾವು ಗ್ಯಾಂಗ್ಟಾಕ್ಗೆ ಹೊಡ್ತಿದ್ದೀವಿ. ಓವರಾಲ್ ತುಂಬಾನೇ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸೊ ಬರೀ ಫೋಟೋಲ್ಲಿ ನೋಡಿಬಿಟ್ಟು ಹೋಗ್ಬೇಕು ಹೋಗ್ಬೇಕು ಅಂತ ಯಾವಾಗಲೂ ಅನ್ನಿಸ್ತಿತ್ತು. ಸೊ ಫೈನಲಿ ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ಸ್ಕೈ ವಾಕಿಂದ ರಿಟರ್ನ್ ವಾಪಸ್ಸು ಸಿಟಿಗೆ ಹೋಗ್ಬೇಕು. ಸಿಟಿ ಅಂದರೆ ಪೆಲ್ಲಿಂಗ್ ಸಿಟಿಗೆ ಹೋಗ್ಬೇಕು ಅಂದರೆ ಈ ಥರ ರೋಡ್ಸ್ ಇದೆ ನೋಡಿ. ಬರ್ತಾ ಯಾವ ಪಾರ್ಟಿ ಸ್ಟೀಪ್ ಇತ್ತು ಅಂದರೆ ಗಾಡಿ ಹತ್ತುತ್ತೋ ಇಲ್ಲೋ ಅನ್ನಿಸ್ಬಿಡ್ತು, ಬಟ್ ಆರಾಮಾಗಿ ಹತ್ತು. ಫಸ್ಟ್ ಗೇರಲ್ಲಿ ಹಾಕ್ಕೊಂಡು ಹತ್ತಿಸ್ತಾ ಇದ್ರೆ ಈಸಿಯಾಗಿ ಹತ್ತುತ್ತೆ. ಹೆವಿ ಸ್ಟೀಪ್ ಇದೆ. ನಿಮ್ಮ ಗಾಡೀಲಿ ಫೀಲ್ ವೀಡಿಯೋದಲ್ಲಿ ಫೀಲ್ ಆಗ್ತಿದೆಯೋ ಇಲ್ವೋ, ಬಟ್ ನಮಗೆ ಲಿಟ್ರಲಿ ಮುಂದೆ ಹೋದಾಗ ಹೋಗೋ ಥರ ಫೀಲ್ ಆಗ್ತೈತೆ. ನೋಡಿ ಗಾಡಿ ಲಗೇಜ್ ಸೆಟ್ ಹಾಳಾಗಿದೆ, ಎಲ್ಲ ಫುಲ್ ಪ್ಯಾಕ್ಡು. ಈಗ ಒಂದು ಹೊರಡೋದೊಂದು ಬಾಕಿ. ಸೊ ಹೋಗೋಣ ನೋಡಿ. ಮನೋರೆ ಪೆಟ್ರೋಲ್ ಬಂಕ್ ನೋಡಿ ಹೇಗಿದೆ. ಓನ್ಲಿ ಕ್ಯಾಶ್ ಆ್ಯಂಡ್ ಕಾರ್ಡ್. ಇಲ್ಲಿ 102 ರೂಪಾಯಿ ಲೀಟರ್ ಪೆಟ್ರೋಲು, ಪರವಾಗಿಲ್ಲ ಕಮ್ಮಿ ಇದೆ. ನಾವೀಗ ಬಂದು ಜೋರೆತಾಂಗಿಂದ ಹೋಗಬೇಕು, ಅದು ಸಿಕ್ಕಿಂ ಬಾರ್ಡ್ರ್ ಹತ್ತತ್ರ ಬರುತ್ತೆ. ಸಿಕ್ಕಿಮ್ಮು ಮತ್ತು ವೆಸ್ಟ್ ಬೆಂಗಾಲು ನೆನೆ ಬಂದಿದ್ದ ರೂಟಿಂದನೇ. ಇನ್ನೊಂದು ಈ ಕಡೆ ರಾಮಂಗಲ್ದಿಂದ ನೋಡಿದೆ, ರೂಟ್ ಚೆನ್ನಾಗಿಲ್ಲ ಅಂತೆ. ಅದು 20 ಕಿಲೋಮೀಟ್ರ್ ಶಾರ್ಟ್ ಹರ್ ತೋರಿಸ್ತಿತ್ತು. ಅಂಥದ್ದಿದ್ದರೆ ಆಬ್ವಿಯಸ್ಲಿ ಗೂಗಲ್ ಮ್ಯಾಪ್ ಕೂಡ ಸಜೆಸ್ಟ್ ಮಾಡಲ್ಲ. ತುಂಬ ಖರಾಬಿದೆ ಅನ್ಸುತ್ತೆ ರೋಡು. ಅದಕ್ಕೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಅವ್ರಿಗೆ ಕೇಳಿದೆ, ಈ ಕಡೆಯಿಂದನೇ ಹೋಗಿ ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಇದೇ ರೋಡೇ ತೊಗೋತಿದ್ದೀವಿ. ಯಾಕಂದ್ರೆ ನಿನ್ನೆಯಿಂದ ಬರೀ ಆಫ್ ರೋಡ್ ಮಾಡಿ 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 ಬೇಜಾರಾಗ್ಬಿಟ್ಟೈತೆ. ಸ್ನೇಹಿತರೆ ಟ್ರಾಫಿಕ್ ಸೀನ್ಸ್ ನೋಡಿ ಹೇಗಾಗಿದೆ. ನಾನು ಅಲ್ಲಿ ನಿಂತಿದ್ದೆ, ಅಲ್ಲಿಂದ ಈ ಕಡೆ ಕಳಿಸಿದ್ರು. ಇಟ್ಟ ಇಟ್ಟ ರೋಡಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಲಾರಿಗಳು ತೊಗೊಂಬರ್ತಾರೆ, ಏನು ಮಾಡೋದು. ಇವನ್ ಪುಣ್ಯಾತ್ಮ ಎಲ್ಲಿಗೆ ಗುರು ಹೋಯ್ತಾನೆ. ರೋಡ್ಸ್ ಈ ಥರ ಇತ್ತು, ಅದಕ್ಕೆ ಈ ಸೀನ್ಸ್. ಟ್ರಾಫಿಕ್ಕು ರೆಡಿ ಮಾಡ್ತಾ ಇದ್ದಾರೆ ರೋಡ್ ಇನ್ನ ಇಲ್ಲಿ. ಈಗ ಸೆಕೆ ಆಗ್ತೈತೆ, ಸ್ವಲ್ಪ ಬಿಸಿಲು ಬಿತ್ತಲ್ಲ. ನಾನು ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ. ಗೈಸ್, ಇದೇ ದಾರಿ ಗ್ಯಾಂಗ್ಟಾಕ್ಗೆ. ಇದು ಸಸ್ಪೆನ್ಷನ್ ಬ್ರಿಡ್ಜು, ಸೇಮ್ ನಮ್ಮ ಕೆ ಆರ್ ಪುರಂ ಫೀಲ್ ಬರ್ತೈತೆ. ಇಲ್ಲಿ ಕೆ ಆರ್ ಪುರಮಲ್ಲೂ ಇದೇ ಥರ ಅಲ್ವಾ ಇರೋದು. ಜೋರೆತಾಂಗ್ ಟೌನ್ ಆದಮೇಲೆ ಬರೀ ಧೂಳು, ಧೂಳಲ್ಲೇ ಸ್ನಾನ, ಧೂಳು ಸ್ನಾನ ಮಾಡಿಸ್ತಾ ಅವರೇ ಕಾರ್ಗಳವರಾಗಲಿ ಜೀಪ್ ಅವರಾಗಲಿ. ಎಷ್ಟು ಗುರು ಧೂಳು ಇಲ್ಲಿ, ಬೇಜಾರಾಗ್ಬಿಟ್ಟೈತೆ ಹೋಗ್ರಿ ಅಂತಾಗಿ. ಒಂದು ಕಡೆ ಬಿಸಿಲು ಬೇರೆ ಆಗ್ತೈತೆ. ಯಾವುದು ಗುರು ನದಿ, ಇದು ಸಖತ್ತಾಗೈತೆ. ಎಷ್ಟು ಹೊಡೆದಾಗೈತಲ್ಲ, ಗಲೀಜು ಗಲೀಜು. ಅಲ್ಲಿ ಲಾಸ್ಟ್ ಟೈಮ್ ಅಂದರೆ ಒಂದು 2 ಮಂತ್ಸ್ ಬ್ಯಾಕು 1 ಮಂತ್ ಬ್ಯಾಕು ಸಿಕ್ಕಿಮಲ್ಲಿ ಫ್ಲಡ್ಸ್ ಬಂದಿತ್ತಲ್ಲ, ಫುಲ್ಲು ಇದು ಎಫೆಕ್ಟ್ ಆಗಿರೋದು. ಉದ್ದಕ್ಕೂ ಕಾಣಿಸ್ತಾ ಇತ್ತು. ಏನು ಹೇಳ್ತೀರ ಹೇಳಿ, ಯಾವ ಪಾರ್ಟಿ ಮರ ಗಿಡಗಳೆಲ್ಲ ಹೋಗಿದೆ ಕೊಚ್ಕೊಂಡು ಅಂದರೆ. ಸೊ ಇಲ್ಲಿಂದ ಗ್ಯಾಂಗ್ಟಾಕ್ 41 ಕಿಲೋಮೀಟರ್ಸ್ ಇದೆ. ಗ್ಯಾಂಗ್ಟಾಕ್ಗೆ ರೀಚ್ ಆಗ್ಬಿಟ್ವಿ. ನಿಮ್ಮ ಎದುರುಗಡೆ ಕಾಣ್ತೈತಲ್ಲ, ಅದೇ ಗ್ಯಾಂಗ್ಟಾಕ್ ಸಿಟಿ. ಮೇಲ್ಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ ಕಲರ್ ಫುಲ್ ಮನೆಗಳಿದ್ದಾವೆ. ಬಣ್ಣ ಬಣ್ಣವಾದ ಮನೆಗಳು, ಬಣ್ಣ ಬಣ್ಣವಾದ ಚಿಟ್ಟೆಗಳು ಎಷ್ಟು ಕಾಣ್ತವೆ ಗೊತ್ತಾ. ಇಲ್ಲಿ ನಾನು ಹೇಳಿದ್ದು ರಿಯಲ್ ಚಿಟ್ಟೆಗಳು, ನೀವು ಮತ್ತೆ ಅದರ್ವೇ ತಗೋಬೇಡಿ. ಸ್ನೇಹಿತರೆ ಗ್ಯಾಂಗ್ಟಾಕ್ಗೆ 3 ಕಿಲೋಮೀಟರ್ ಇದೆ ಇಲ್ಲ. ಇಲ್ಲಿಂದ ನಾಥುಲಾ ಪಾಸ್ ಬರೀ 55 ಕಿಲೋಮೀಟರ್ಸು ಅಷ್ಟೇ ನೋಡಿ, ಎಷ್ಟು ಹತ್ರ ಆದರೂ ಸ್ನೋಫಾಲ್ ಬೀಳಲ್ಲ, ಸ್ನೋ ಬೀಳಲ್ಲ ಇಲ್ಲಿ. ವೆಲ್ಕಮ್ ಟು ಸಿಕ್ಕಿಂ, ದ ಗ್ರೀನ್ ಸ್ಟೇಟ್ ಆಫ್ ಇಂಡಿಯಾ. ಶುಭ ಸಂಜೆ ಗೆಳೆಯರೆ, ಗ್ಯಾಂಗ್ಟಾಕ್ಗೆ ರೀಚ್ ಆಗಿದ್ದೀವಿ. ಆವಾಗಲೇ 1 ಅವರ್ ಆಯಿತು ರೀಚ್ ಆಗಿ.
ಸೊ ಇದೇ ಹೋಟಲ್ಲು, ಹೋಟೆಲ್ ಪೈನ್ ರಿಡ್ಜ್ ಅಂತ. ಇಲ್ಲೇ ಸ್ಟೇ ಆಗ್ತಾ ಇದೀವಿ ಇವತ್ತು. ಆ್ಯಂಡ್ ಈಗಿದೆ ನೋಡಿ, ಗಾಡಿ ಅಂತೂ ಫುಲ್ಲು ವಸ್ಟ್ ಕಂಡೀಷನಲ್ಲಿದೆ. ವಾಶ್ ಮಾಡಿಸ್ಬೇಕು ನಾಳೆ ನೋಡಿ. ಈ ಪಾರ್ಟ್ ಈ ಥರ ಕೊಚ್ಚೆ ಆಗೋಗಿದೆ. ಸೊ ನಾಳೆ ಪರ್ಮಿಟ್ಟು ನಾರ್ತ್ ಸಿಕ್ಕಿಮ್ಗೆ ತುಂಬ ಸ್ನೋಫಾಲ್ ಆಗ್ತಿದೆ ಹಾಗೆ ಹೀಗೆ ಅಂತ ಏನೋ ಅಂತವ್ರೆ. ಏನಾಗುತ್ತೋ ಗೊತ್ತಿಲ್ಲ, ಅದೇನಿದೆ ಅಪ್ಡೇಟ್ ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಂತೂ ಇಷ್ಟೇ ಇಲ್ಲೇ. ಇನ್ನು ಇವತ್ತು ಏನಾಗುತ್ತೋ ಗೊತ್ತಿಲ್ಲ, ಅವ್ರು ಬರ್ತೀನಿ ಇವಾಗ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಲ್ಲ, ಅವ್ರು ಬಂದು ಮಾತಾಡಿದ್ಮೇಲೆ ಅವಾಗ ಅಪ್ಡೇಟ್ ಕೊಡ್ತೀನಿ ನಿಮಗೇನು ಅಂತ. ಸ್ನೇಹಿತರೆ, ನಾವು ಇವಾಗ ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೀವಿ. ಎಮ್ ಜಿ ರೋಡ್ ಅಂದರೆ ಮಹಾತ್ಮ ಗಾಂಧಿ ರೋಡು, ಗ್ಯಾಂಗ್ಟಾಕಲ್ಲಿ ಇರೋದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ.